ರೇಣುಕಾಸ್ವಾಮಿಯ ಕೊಲೆಪಾತಕಿಗಳಾದಂಥ ದರ್ಶನ್ ಆ್ಯಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ 24ನೇ ACMM ಕೋರ್ಟ್ ಆದೇಶ ಮಾಡಿದೆ. ಇದರ ಜೊತೆಗೆ ಚಾರ್ಜ್ಶೀಟ್ ಪ್ರತಿ ಆರೋಪಿಗಳ ಪರ ವಕೀಲರ ಕೈ ಸೇರಿದೆ. ಬಂಧಿಯಾಗಿ 3 ತಿಂಗಳೇ ಕಳೆದು ಹೋಗಿದೆ. ದಿನೇ ದಿನೇ ಪ್ರಕರಣದ ಕುಣಿಕೆ ಬಿಗಿಯಾಗುತ್ತಲೇ ಇದೆ ಹೊರತು ಹೊರಬರುವ ಯಾವ ಲಕ್ಷಣವೂ ಕಾಣ್ತಿಲ್ಲ. ಈ ಮಧ್ಯೆ ಚಾರ್ಜ್ಶೀಟ್ ಕೂಡ ಕೇಸನ್ನ ಮತ್ತಷ್ಟು ಗಟ್ಟಿಯಾಗಿಸಿದ್ದು ಡಿ ಗ್ಯಾಂಗ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸೆರೆಮನೆಯೇ ಗತಿ. ಸೆಪ್ಟೆಂಬರ್ 12ರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆಗೈದು ಜೈಲು ಪಾಲಾಗಿರೋ ಡೆವಿಲ್ ಗ್ಯಾಂಗ್ಗೆ ಮತ್ತೆ ಸೆರೆಮನೆಯೇ ಗತಿಯಾಗಿದೆ. ಇಂದಿಗೆ ಆರೋಪಿಗಳ ನ್ಯಾಯಾಂಗ ಬಂಧನ ಮುಕ್ತಾಯವಾದ ಹಿನ್ನೆಲೆ ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಈ ವೇಳೆ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ವಿಚಾರಣೆ ಆರಂಭ ಆಗ್ತಿದ್ದಂತೆ ಪೊಲೀಸರು ಸೀಲ್ ಕವರ್ನಲ್ಲಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ಗಳನ್ನು ನೀಡಿದ್ರು. ಒಟ್ಟು 60 ಒರಿಜಿನಲ್ ಡಿಜಿಟಲ್ ಸಾಕ್ಷಿಗಳ ಪ್ರತಿಯನ್ನ SPP ಪ್ರಸನ್ನ ಕುಮಾರ್ ಕೋರ್ಟ್ಗೆ ಸಲ್ಲಿಸಿದ್ರು. ಈ ವೇಳೆ ಆರೋಪಿಗಳ ಪರ ವಕೀಲರು ಈ ಪ್ರತಿ ನಮಗೂ ನೀಡಬೇಕು ಎಂದು ಮನವಿ ಮಾಡಿದ್ರು. ಇದೇ ವೇಳೆ ಮಿಸ್ ಆಗಿದ್ದ ಓರ್ವ ಆರೋಪಿಯ ಹೇಳಿಕೆಯನ್ನ ಪೊಲೀಸರು ಪ್ರತ್ಯೇಕವಾಗಿ ಸಲ್ಲಿಸಿದ್ರು. ಸ್ವಾಮಿ, ಹಿಂದೆ ಚಾರ್ಜ್ಶೀಟ್ ನೀಡೋ ಕೇಳಿ. ಆರೋಪಿಗಳಿಗೆ ಪರ್ಸನಲ್ ಆಗಿ ಕೊಡೋದಕ್ಕೆ ಹೇಳ್ತೀನಿ. ಬೇರೆ ಬೇರೆ ಜೈಲಲ್ಲಿ ತುಂಬಾ ದೂರದಲ್ಲಿದ್ದಾರೆ. ಆರೋಪಿಗಳ ಬಳಿ ಅವರ ವಕೀಲರ ಹೆಸರು ಕೇಳಿ, ಚಾರ್ಜ್ಶೀಟ್ ಪ್ರತಿ ನೀಡಿ. ನನ್ನ ಪರ ವಕೀಲರು CV ನಾಗೇಶ್. ಚಾರ್ಜ್ಶೀಟ್ ಪ್ರತಿ ನೀಡಲಾಗುತ್ತೆ, ಡಿಜಿಟಲ್ ಕೆಲ ದಿನಗಳ ಬಳಿಕ ನೀಡಲಾಗುತ್ತೆ. ಕಾಪಿ ಮಾಡಬೇಕಿದೆ. ಯಾವಾಗ ಕೊಡ್ತೀರಾ? ಕಾಪಿ ಮಾಡೋಕೆ 1 ವಾರ ಬೇಕು. ಚಾರ್ಜ್ಶೀಟ್ನಲ್ಲಿ ಎಲ್ಲ ಬೇಕಲ್ವಾ? ಹಾಗಾದ್ರೆ ಎಲ್ಲ ಒಟ್ಟಿಗೆ ಆಮೇಲೆ ಕೊಡ್ತೀನಿ. ಮೊದಲು ಪೇಪರ್ ಚಾರ್ಜ್ಶೀಟ್ ಕೊಡಿ, ಡಿಜಿಟಲ್ ದಾಖಲೆ ಆಮೇಲೆ ಕೊಡ್ಲಿ. ಡಿಜಿಟಲ್ ಚಾರ್ಜ್ಶೀಟ್ಗೆ ಟೈಮ್ ಕೊಡ್ತೇವೆ. 2 ವಾರ ಟೈಮ್ ಬೇಕು. 2 ವಾರ ಆಗಲ್ಲ ಸ್ವಾಮಿ. ಸರಿ, ಪೇಪರ್ ಚಾರ್ಜ್ಶೀಟ್ ನೀಡಿ, ಡಿಜಿಟಲ್ ಸಾಕ್ಷಿ ಪ್ರತಿ ನೀಡೋದಕ್ಕೆ ಕಾಲಾವಕಾಶ ತೆಗೆದುಕೊಳ್ಳಿ. ಆನ್ ರೆಕಾರ್ಡ್ ವಕಾಲತ್ತು ಇದ್ದವರಿಗೆ ಚಾರ್ಜ್ಶೀಟ್ ಪ್ರತಿ ನೀಡಲಾಗುತ್ತೆ. ಚಾರ್ಜ್ಶೀಟ್ ಪ್ರತಿ ಸಲ್ಲಿಕೆ ಆಗ್ತಿದ್ದಂತೆ ನ್ಯಾಯಾಧೀಶರು ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ 12ರವರೆಗೆ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದ್ರು. ಒಟ್ಟಿನಲ್ಲಿ ಚಾರ್ಜ್ಶೀಟ್ ಪ್ರತಿ ಆರೋಪಿಗಳ ಪರ ವಕೀಲರ ಕೈ ಸೇರಿದ್ದು ಮುಂದೆ ಬೇಲ್ ಕೊಡಿಸೋಕೆ ಇದು ಸಹಾಯವಾಗತ್ತಾ ಇಲ್ವಾ ಕಾದು ನೋಡಬೇಕಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.